ಹೆಚ್ಚಾದ ಸಂಭವ ಇದೆ. ತಜ್ಞರ ಪ್ರಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣ ಸನ್ನದ್ಧವಾಗಿ ಮಾಡ್ಕೊಂಡಿದ್ದೀವಿ. ಕ್ವಾರಂಟೈನಲ್ಲಿ ಇರ್ತಕ್ಕಂಥವ್ರಿಗೆ, ಕರೋನಾ ಪಾಸಿಟಿವ್ ಬಂದಂಥವ್ರಿಗೆ ಅವ್ರಿಗೂ ಸಹ ಒಂದು ವ್ಯವಸ್ಥಿತವಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಾಸ್ಪಿಟಲ್ಗೆ ಮಾಡಿದ್ದೀವಿ. ಮುಗಿದಿರಳಿಯ ಶಾಲೆಯನ್ನು ಕ್ವಾರಂಟೈನ್ಗೋಸ್ಕರ ತೊಗೊಂಡಿದ್ದೀವಿ ಅದನ್ನು. ಹಾಗೆ ಈಗ ಇರ್ತಕ್ಕಂಥ ಕೆಲವೊಂದು ನ್ಯೂನತೆಗಳು ಇದ್ದವು, ನಮ್ಮಲ್ಲಿ ಜಾಸ್ತಿ ಇಲ್ಲ ಅಂತ ನಾವು ಸನ್ನದ್ಧರಾಗಿದ್ದಿಲ್ಲ. ಆದ್ದರಿಂದ ಸನ್ನದ್ಧ ಅಂದರೆ ನಾವು ರೆಡಿ ಇದ್ವಿ. ಆದರೂ ಸಹ ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ವು, ಅವನ್ನು ಸರಿ ಮಾಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ. ನಾವು ನಿಗಾ ವಹಿಸಿ ಬಂದಂಥ ಪೇಷೆಂಟ್ಸ್ಗಳನ್ನ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಏನು ತೊಂದರೆ ಆಗದ ರೀತಿಯಲ್ಲಿ ಕ್ವಾರಂಟೈನ್ ಇರೋದಕ್ಕೂ ನೋಡಬೇಕು ಅಂತ ನಾವು ಮಾಡಿದ್ದೇವೆ. ಹಾಗೆಯೇ ನಮ್ಮ ಈ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ, ನಾವು ಲಾಕ್ಡೌನ್ನ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಿಗ್ಗೆ 7-12 ಗಂಟೆಗೂ ಲಾಕ್ಡೌನ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಅಂಗಡಿಗಳನ್ನು ಕಂಪಲ್ಸರಿ ಮುಚ್ಚಬೇಕು ಮಧ್ಯಾಹ್ನ 12 ಗಂಟೆಯಿಂದ. ಸರ್, ಕೆಲವೊಂದು ಮದ್ಯದ ಅಂಗಡಿಗಳು ಓಪನ್ ಇರ್ತವೆ ಸರ್? ಮದ್ಯದ ಅಂಗಡಿಯಿಂದ ಇವತ್ತು ಮುಚ್ಚಬೇಕಂತ ತೀರ್ಮಾನ ತೆಗೆದುಕೊಂಡಿದ್ವಿ. ಮದ್ಯದ ಅಂಗಡಿ ಮುಚ್ಚುತ್ತಾರೆ, ತಹಸೀಲ್ದಾರ್ ಆರ್ಡರ್ ಮಾಡ್ತಾರೆ. ಮದ್ಯದ ಅಂಗಡಿ ಯಾಕಪ್ಪ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ, ಆದರೆ ಮದ್ಯದ ಅಂಗಡಿಯೂ ಮುಚ್ಚಬೇಕು. ಮದ್ಯದ ಅಂಗಡಿಯಿಂದ ಅವಳೇ ಜಾಸ್ತಿ ಆಗ ಸಾಯಂಕಾಲ ಜನಗಳು ಅಡ್ಡಾಡೋದ್ರ ಸತ್ತೆಗೆ ಆ ಕಾಲದಿಂದ ಮದ್ಯದ ಅಂಗಡಿಯನ್ನು ಮುಚ್ಚಿಸ್ತೀವಿ. ಯಾವುದಕ್ಕೂ ಒಂದು ಅವಕಾಶ ಕೊಡಲ್ಲ. ಜನ ದಯಮಾಡಿ ಕೈ ಮುಗಿದು ಕೇಳ್ತೇನೆ, ನಮ್ಮ ಜನತೆ ದಯಮಾಡಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿಂದರು ಅಣ್ಣ ತಮ್ಮದ್ರು ಎಲ್ಲರಿಗೂ ನಾವು ದಯವಿಟ್ಟು ಹೊರಗೆ ಬರಬೇಡಿ, ಕೆಲಸ ಇದ್ದರೆ ಬರ್ರಿ. ಹಳ್ಳಿಗಳಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ನಮ್ಮ ಬಂಧುಗಳು ಒಲೆ ಮನೆ ಕೆಲಸ ಮಾಡಿ, ಅಂತರ ಕಾಪಾಡ್ಕೊಳ್ಳಿ, ಭಯ ಬಿದ್ದರೆ ಆಗಬೇಡಿ, ರೋಗದ ಬಗ್ಗೆ ಭಯ ಇರಲಿ ಅಂತಕ್ಕ ಬೇಡ. ಎಲ್ಲ ಒಂದು ಇದು ಕೆಮ್ಮು ನೆಗಡಿ ಬಂದಂಗೆ ಬರ್ತಾಯ್ತು, ಇದು ದಯವಿಟ್ಟು ಹಂತಕ ಬಿಡೋದು ಬೇಡ. ವಯಸ್ಸಾದವರಿಗೆ ಮದುವೆ ಅನೇಕ ಕಾಯಿಲೆಗಳಿರ್ತಕ್ಕಂಥ ಅವ್ರಿಗೆ ಮಾರಕ ಆಗಿದೆ. ಆದ್ದರಿಂದ ನಾವು ಇದ್ರ ಬಗ್ಗೆ ಯಾವುದೇ ಹಂತಕ್ಕೆ ಬಿಡೋದು ಬೇಡ. ಸರ್, ಕೆಲವೊಂದು ಸೈಬರ್ ಇದರಲ್ಲಿ ಬಿಡ್ತಾ ಇದ್ದಾರೆ ಸರ್, ವಾಟ್ಸಪ್ಗಳಲ್ಲಿ ಅದು ಇದು ಅದ್ರ ಮೇಲೆ ಇದ್ರ ಒಂದು ವಾಟ್ಸಪ್ಗಳಲ್ಲಿ ಹರಿತಾರ ಹಿಂದೆ ಆಗಿದ್ದಂಥ ಒಂದು ಪ್ರಕರಣ ನನಗೆ ಬಂತು ಗಮನಕ್ಕೆ. ನಾನು ಸೈಬರ್ ಕ್ರೈಮ್ಗೆ ಎಸ್ಪಿರಿ ಮಾತಾಡಿದ್ದೀನಿ, ಎಲ್ಲಿಂದ ಅದು ಲೀಕ್ ಔಟ್ ಆಗಿದೆ, ಏನಾಗಿದೆ ಅಂತ ಹೇಳಿ ತಿಳ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದನ್ನು ಬಂದವ್ರ ಮೇಲೆ ನಿರ್ದಕ್ಷಿಣವಾಗಿ ಕ್ರಮ ಜರುಗಿಸ್ತೀನಿ. ಮುಂದೆ ಯಾರಾದರೂ ಮಾಡಿದರೆ ಅವ್ರ ಮೇಲೆ ಕ್ರಮ ತೊಗೊತೀನಿ. ಮುಂದೆ ಎಲ್ಲ ಹಿಂದೆ ಮಾಡಿದ್ರೂ ಬಿಡ್ತಾ ಇಲ್ಲ, ಮುಂದೆ ಮಾಡೋ ಬಿಡ್ತೀವಿ ಅವರು ತಗೊಂಡು. ಯಾರಿಗೆ ಯಾವುದು ಒಬ್ಬ ವ್ಯಕ್ತಿ ಬಂದಪ್ಪ ಅಂದರೆ, ಈಗ ನನಗೆ ನಿಮ್ಮಲ್ಲಿ ಯಾರಿಗೋ ಬಂದರೆ ನಾವು ಒಂಥರ ಅಸಹ್ಯ ಪಡ್ತೀವಿ, ಜನಗಳು ಎದುರ್ತೀವಿ, ಅಸಹ್ಯ ಪಡೋದೆಲ್ಲ ಭಯಭೀತರಾಗ್ತಾರೆ. ಆದ್ದರಿಂದ ಹೊಂದಿಕೆ ಬರಬಾರ್ದು ಯಾವ ಜನರ ರೀತಿಯಲ್ಲಿ, ಆ ರೀತಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಆಗಬೇಕು. ಆ ದೃಷ್ಟಿಯಿಂದ ಆ ಸೈಬರ್ ಕ್ರೈಮ್ ಕೊಟ್ಟುಬಿಟ್ಟು ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ತಕ್ಕ ಶಿಕ್ಷೆ ಮಾಡಿ. ಮಾಧ್ಯಮದವರಿಗೆ COVID-19 ಬಗ್ಗೆ ಪ್ರತಿದಿನ ಮಾಹಿತಿ ಸಿಗ್ತಾ ಇಲ್ಲ ಅಂತ ಬರ್ತಾ ಇದೆ, ಅದೊಂದು ಸ್ವಲ್ಪ ನೀವು ಸ್ವಲ್ಪ ವಾಟ್ಸಪ್ ಮುಖಾಂತರ ಇಲ್ಲ ಸರ್ ಮಾಹಿತಿ ಸರಿಯಾಗಿ ಇಲ್ಲ, ನಿಮ್ಮ ಕೊಡ್ತಾರೆ ಇಷ್ಟು ದಿವಸ ನಮ್ಮಲ್ಲಿ ಇರಲಿಲ್ಲ. ಈ ಒಂದು ದಿವಸಕ್ಕೆ ಬಂತು ಇಲ್ಲ, ಒಂದು ಸ್ವಲ್ಪ ಏನು ವಾಟ್ಸಪ್ ರೂಪನ ಮಾಡಿ ಒಂದು ಮಾಧ್ಯಮದಲ್ಲಿ ಒಂದು ವಾಟ್ಸಪ್ ಗ್ರೂಪಲ್ಲ ನಿಮಗೆ ತಹಸೀಲ್ದಾರ್ ಆಫೀಸ್ನಲ್ಲಿ ಮಾಹಿತಿ ಕೊಡೋಕ್ಕೆ ಒಂದು ಡೆಸ್ಕ್ ಮಾಡಿದ್ವಿ. ಓಕೆ ಸರ್, ಥ್ಯಾಂಕ್ ಯು.